ಇವತ್ತು ಬಿ ಜೆ ಪಿ ನೇತೃತ್ವದ ಸರ್ಕಾರ ಮತ್ತೆ ಪಠ್ಯಪುಸ್ತಕ ಪರಿಷ್ಕರಣೆಯನ್ನು ಮಾಡಿ ಕುವೆಂಪು ಅವರ ಒಂದನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ವರೆಗೂ ಹತ್ತು ಅಧ್ಯಾಯಗಳನ್ನು ಅದು ಪದ್ಯ ಗದ್ಯ ಕತೆ ಹತ್ತನ್ನು ಸೇರಿಸಿದೆ ಅಂದರೆ ಕುವೆಂಪು ಅವರಿಗೆ ಅತಿ ಹೆಚ್ಚು ಗೌರವ ಕೊಟ್ಟಿರೋದು ಯಾರು ಆಮೇಲೆ ರೋಹಿತ್ ಚಕ್ರತೀರ್ಥ ಅವರ ವಾಟ್ಸಪ್ ಮೆಸೇಜನ್ನು ಕೂಡ ನಾವು ಗಣನೆಗೆ ತೆಗೆದುಕೊಳ್ಳೋದಾದರೆ ಎರಡು ಸಾವಿರದ ಹದಿನೇಳರಲ್ಲಿ ಆಗ ಖಾದರ್ ಅರೇಬಿಕ್ ಭಾಷೆಯನ್ನು ಕೂಡ ಕನ್ನಡ ಶಾಲೆಯಲ್ಲಿ ಕಲಿಸಲಾಗುವುದು ಅಂತ ಹೇಳಿದಾಗ ಅರೇಬಿಕ್ ಭಾಷೆ ಅನ್ನೋದು ಭಾಷೆಯನ್ನು ನಮ್ಮ ಸಂವಿಧಾನವೇ ರೆಕಗ್ನೈಸ್ ಮಾಡಿಲ್ಲ ಅಂತ ಹೇಳಿ ಆವಾಗ ದೊಡ್ಡ ವಿರೋಧ ವ್ಯಕ್ತವಾಯಿತು ಹಾಗೆ ಸಿದ್ದರಾಮಯ್ಯ ಸರ್ಕಾರ ಅವಾಗ ನಡ್ಕೊಳ್ತಿದ್ದಂಥ ರೀತಿಯನ್ನು ವಿಡಂಬನೆ ಮಾಡೋ ರೀತಿಯಲ್ಲಿ ಈ ಒಂದು ನಾಡಗೀತೆಯನ್ನು ಬಳಸ್ಕೊಂಡು ಯಾರೋ ಒಂದು ಕವಿತೆಯನ್ನು ರಚನೆ ಮಾಡಿದರು ಅದನ್ನು ವಾಟ್ಸಪ್ಪಲ್ಲಿ ಎಲ್ಲ ಕಡೆ ಹರಿದಾಡ್ತಿತ್ತು ರೋಹಿತ್ ಚಕ್ರತಿರ್ಥ ಅದನ್ನು ಫೇಸ್ಬುಕ್ಕಲ್ಲಿ ಪೋಸ್ಟ್ ಮಾಡಿರೋ ಅದರ ಕೆಳಗಡೆ ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇದು ವಾಟ್ಸಪ್ಪಲ್ಲಿ ಬಂದಿದ್ದು ಅಂತ ಅದಾದ ನಂತರ ಕೇಸಾಗಿ ಕೇಸು ಕ್ಲೋಸ್ ಸಿದ್ದರಾಮಯ್ಯವ್ರ ಸರ್ಕಾರ ಇರುವ ಸಂದರ್ಭದಲ್ಲಿ ಕೇಸ್ ಕ್ಲೋಸ್ ಆಗಿದೆ ಈಗ ಇನ್ನು ಪ್ರಶಸ್ತಿನ ವಾಪಸ್ ಕೊಡುವಂಥ ವಿಚಾರಕ್ಕೆ ಬರೋಣ ನರೇಂದ್ರ ಮೋದಿಜಿಯವರ ಸರ್ಕಾರ ಕೇಂದ್ರದಲ್ಲಿ ಬಂದಾಗಲೂ ಕೂಡ ಇದೇ ರೀತಿ ಅವಾರ್ಡ್ ವಾಪಸ್ಸಿ ಅಂತ ಒಂದು ಶುರುವಾಗಿತ್ತು ಇನ್ಟಾಲರೆನ್ಸ್ ಅಂತ ಶುರು ಮಾಡಿದರು ಆಮೇಲೆ ಅವಾರ್ಡನ್ನು ವಾಪಸ್ ಮಾಡಿದ್ರು ಕಾಂಗ್ರೆಸ್ ಇಡೀ ದೇಶಾದ್ಯಂತ ನೆಲ ಕಚ್ಚಿ ಹೋಗಿದೆ ಇಲ್ಲಿ ಕರ್ನಾಟಕದಲ್ಲೇ ಅಲ್ಪ ಸ್ವಲ್ಪ ಉಳಿದಿರೋಂಥದ್ದು ಇಲ್ಲೂ ಕೂಡ ಅವ್ರು ಮತ್ತೆ ಅಧಿಕಾರಕ್ಕೆ ಬರೋಲ್ಲ ಅಂತ ಗೊತ್ತಾಗಿದೆ ಹಾಗಾಗಿ ಒಂದಷ್ಟು ಜನ ಸಾಹಿತಿಗಳು ಯಾರಿದ್ದಾರೆ ಹಿಂದೆ ಕಾಂಗ್ರೆಸ್ಸಿಂದ ಉಪಕೃತರಾದವರು ಅವರು ತೆಗೆದಿರುವಂಥ ಹೊಸ ನಾಟಕ ಅಷ್ಟೇನೆ ಇವಾಗ ಯಾರು ನಮ್ಮ ನನ್ನ ಪಠ್ಯನ ವಾಪಸ್ ತಗೊಳ್ಳಿ ಅಂತ ಹೇಳ್ತಿರುವಂಥ ಪಾರ್ವತೇಶ್ವರ ಪಠ್ಯನ ನಾವು ಕೈಬಿಟ್ಟು ಆಗೋಗಿದೆ ಸರ್ಜು ಕಾರ್ಕರ್ದು ಪಠ್ಯದ ಪಠ್ಯದಲ್ಲಿ ಅವರ ಚಾಪ್ಟರ್ ಇಲ್ಲವೇ ಇಲ್ಲ ಬೋಳ್ವರ್ ಮೊಹಮ್ಮದ್ ಕುನಿದು ಪಠ್ಯ ಇಲ್ಲವೇ ಇಲ್ಲ ಇನ್ನು ಕೈ ಬಂತು ಕೈಬಿಟ್ಟು ಆಗೋಗಿದೆ ನಿಮ್ಮದು ಅದರದ್ದು ಏನು ಅದ್ರ ಲಾಂಜವಿಟಿ ಅಂತ ಏನಿದಿಲ್ಲ ಅದು ಮುಗಿದೋಗ್ಬಿಟ್ಟಿದೆ ಅದ್ರದ್ದು ಏನು ಅದು ಎಕ್ಸ್ಪೈರಿ ಡೇಟ್ ಆಗಿದೆ ಅಂತ ಹೇಳಿಬಿಟ್ಟು ತೆಗೆದುಬಿಟ್ಟಿದ್ವಿ ಅದನ್ನು ಇನ್ನು ಬಿಡೋ ಅಂಥದ್ದೆಲ್ಲಿ ಬಂತು